ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ವಿಧಾನವಿದೆ ಅದನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಬೇಕು ಈ ಎರಡು ವಿಷಯಗಳನ್ನು ತಪ್ಪದೇ ಪಾಲಿಸಲೇಬೇಕು ಮೊದಲನೆಯದು ಗಡಿಯಾರ ಹಾಗೂ ಅಂತವಾಗಿ ಜೋಡಿಸಿಕೊಳ್ಳುವ ಫೋಟೋಗಳು ಹೌದು ಗಡಿಯಾರವನ್ನು ತಿಳಿಯದೆ ನೀವು ಸಿಂಹ ದ್ವಾರದ ಮೇಲೆ ಅಂದರೆ ಮುಖ್ಯ ದ್ವಾರದ ಮೇಲೆ ಹಾಕಿದ್ರೆ ಪ್ರತಿದಿನ ಪ್ರತಿಕ್ಷಣ ನಾವು ಆ ಮುಖ್ಯ ದ್ವಾರದ ಮೂಲಕ ಓಡಾಡಬೇಕಾಗ್ತದೆ ಅದು ಕಾನ ಸ್ವರೂಪ ಪರಮಾತ್ಮನ ಕೆಳಗೆ ನಡೆದ ಹಾಗೆ ತಕ್ಷಣ ಅದು ನಮಗೆ ಅತಿ ಬೇಗನೆ ಮೋಕ್ಷ ಕೊಡ್ತಾನೆ ಅಂದರೆ ಆಯುಷ್ ಕ್ಷೀಣಿಸುತ್ತದೆ ಎಂದು ಅರ್ಥ ಯಾವಾಗಲೂ ಕಾಲವನ್ನು ಸೂಚಿಸುವ ಗಡಿಯಾರವನ್ನು ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಹಾಕಬಾರದು ಹಾಗೆಯೇ ಬದುಕಿರುವ ಜನರ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ತಗಲು ಹಾಕಿದರೆ ವಿಚಿತ್ರ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ಟೆನ್ಷನ್ ಇರುತ್ತೆ ಪ್ರತಿದಿನ ಹೇಗಿದ್ಯಾ ಅಂತ ಫೋನ್ ಮಾಡಿ ವಿಚಾರಿಸುವ ಪರಿಸ್ಥಿತಿ ಉಂಟಾಗ್ತದೆ ಭಯದಿಂದ ಇರ್ತೀರಿ ದಕ್ಷಿಣ ಯಮಸ್ಥಾನವಾಗಿರೋದ್ರಿಂದ ಯಾವ ಸ್ಥಾನದಲ್ಲಿ ಬದುಕಿರುವವರ ಫೋಟೋಗಳನ್ನು ಹಾಕಬಾರದು ಸಾವನ್ನಪ್ಪಿದವರ ಹಾಗೂ ಪಿತೃಗಳ ಹಾಗೂ ಹಿರಿಯರ ಫೋಟೋಗಳನ್ನು ಮಾತ್ರ ಹಾಕಬೇಕು ಸರ್ವೇಶ್ವರನಾದ ಶಿವನ ಫೋಟೋಗಳನ್ನು ಸಹ ಹಾಕಬಹುದು ಹೌದು ದಕ್ಷಿಣ ದಿಕ್ಕಿನಲ್ಲಿ ಪರಮೇಶ್ವರನ ಫೋಟೋವನ್ನು ಧಾರಾಳವಾಗಿ ಹಾಕಬಹುದು ಹೀಗೆ ಮಾಡಿದ್ರೆ ಯೋಗ ಸಿದ್ಧಿಯಾಗ್ತದೆ ಹಾಗೆಯೇ ತಿಳಿದು ತಿಳಿದಿಯೇ ಬದುಕಿರುವವರ ಫೋಟೋ ು ದಕ್ಷಿಣ ದಿಕ್ಕಿನಲ್ಲಿ ಹಾಕಿದ್ರೆ ತುಂಬಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಇದು ವಾಸ್ತುಶಾಸ್ತ್ರದ ಅತಿ ಮುಖ್ಯವಾದ ನಿಯಮವಾಗಿದೆ ಹಾಗೆಯೇ ನೀವು ಹಬ್ಬಗಳ ದಿನದಂದು ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣ ಕಟ್ಟಿ ಇರ್ತೀರಿ ಅಥವಾ ಹೂವುಗಳ ತೋರಣವನ್ನು ಹಾಕಿರ್ತೀರಿ ಇವು ಸ್ವಲ್ಪ ದಿನಗಳ ನಂತರ ಬಾಡಿ ಹೋಗ್ತವೆ ಹೀಗೆ ಬಾಡಿ ಹೋಗಿರುವ ತೋರಣಗಳನ್ನ ತೆಗೆಯದೆ ಚೆನ್ನಾಗಿದೆ ಅಂತ ಬಿಡು ಅಂತ ಅಂದ್ಕೊಂಡು ಸುಮ್ನಾಗಬಾರದು ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಪ್ರವೇಶವನ್ನು ಮಾಡುವುದಿಲ್ಲ ನೀವು ಕಷ್ಟಪಟ್ಟರು ಸಹ ವ್ಯಾಪಾರದಲ್ಲಿ ಲಾಭ ಬರುವುದಿಲ್ಲ ಬಂದರೂ ಅದು ಬೇರೆಯವರ ಪಾಲಾಗ್ತದೆ ಆರ್ಥಿಕ ಸಮಸ್ಯೆಗಳು ಕಾಡುತ್ತೆ ಲಾಭದಾಯಕ ಹುದ್ದೆಗಳು ಹಾಗೆ ನಿಮ್ಮನ್ನ ಲಾಭಕ್ಕಿಂತ ನಷ್ಟ ಹೆಚ್ಚಾಗುತ್ತೆ ಇದಕ್ಕೆ ಕಾರಣ ಮುಖ್ಯ ದ್ವಾರಕ್ಕೆ ಹಾಕಿದ ಫೋಟೋಗಳು ಅಥವಾ ಗಡಿಯಾರಗಳು ಕಾರಣವಾಗುತ್ತೆ ಇದಕ್ಕೆ ಇಂತಹ ತೊಂದರೆಗಳು ಶುರುವಾಗುತ್ತೆ ಆದ್ದರಿಂದ ಮುಖ್ಯ ದ್ವಾರದ ತೋರಣಗಳು ಬಾಡಿ ಹೋದ ತಕ್ಷಣ ತೆಗೆದುಹಾಕಬೇಕು ತಪ್ಪದೇ ವಾಸ್ತುಶಾಸ್ತ್ರದಲ್ಲಿರುವ ಈ ಲಾಭಕ್ಕಿಂತ ಹೆಚ್ಚು ನಷ್ಟ ಉಂಟಾಗುತ್ತೆ ಇದಕ್ಕೆ ಕಾರಣ ಮುಖ್ಯ ದ್ವಾರಕ್ಕೆ ಹಾಕಿದ ತೋರಣವಾಗಿರುತ್ತೆ ಇದಕ್ಕೆ ಇಂತಹ ತೊಂದರೆಗಳು ಶುರುವಾಗುತ್ತೆ ಆದ್ದರಿಂದ ಮುಖ್ಯ ದ್ವಾರದ ತೋರಣಗಳು ಬಾಡಿ ಹೋದ ತಕ್ಷಣ ಹಾಕಬೇಕು ತಪ್ಪದೆ ವಾಸ್ತುಶಾಸ್ತ್ರದಲ್ಲಿರುವ ಅತಿ ಮುಖ್ಯವಾದ ಈ ನಿಯಮಗಳನ್ನು ಪಾಲಿಸಿದ್ರೆ ಮನೆಯಲ್ಲಿ ಕಷ್ಟಗಳು ಉಂಟಾಗೋದಿಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕುಟುಂಬ ವರ್ಗದವರಿಗೂ ಶೇರ್ ಮಾಡಿ ಥ್ಯಾಂಕ್ ಯು